ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ ಕಾಣಬಾರದು ಲಕ್ಷ್ಯವು ಅಗ್ಗದ ಜಾಣ ಭಟರಿಗೆ ಕಟ್ಟಿ ದೊರೆಯಿದು ಕಾಣಿಸಿದಿರೈ ಹೂಣಿಸಿದಿರೈ ಹೂಡಿದೊಂಬಿನಲಿ ಕಾಣಿರೇ ಕರ್ಣಾದಿ ಸುಭಟ ಶ್ರೇಣಿ ಕಾಣಿರೇ ಕರ್ಣಾದಿ ಸುಭಟ ಶ್ರೇಣಿ ಎಂಬ ಈ ಗುರುವಿನ ನನಕವನು ಆಣೆಯಿಟ್ಟವಲ್ ಹೆಚ್ಚು ಲಕ್ಷ್ಯವ ಕೆಡಗಿದನು ಪಾರ್ಥ ನಿಮ್ಮ ಏಕಾಗ್ರತೆಯನ್ನ ಪರೀಕ್ಷೆ ಮಾಡತಕ್ಕಂತಹ ನಿಮ್ಮ ಗುಣದೋಷವನ್ನ ಪರೀಕ್ಷೆ ಮಾಡತಕ್ಕಂತಹ ವರ ಇದು ಪರೀಕ್ಷೆ ಇದು ಹಾಗೆ ಅಂತೇಳಿ ಹೇಳ್ತಾ ಇದ್ದಾರಂತೆ ಗುರುಗಳು ಹೇಳಿಬಿಟ್ಟು ಈ ರೀತಿ ಎಲ್ಲ ಸೋತುಬಿಟ್ರು ಎಲ್ಲರೂ ಕೂಡ ಈ ರೀತಿ ಆಯ್ತು ಯಾರಿಗೂ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣಲಿಲ್ಲ ಕಣ್ಣು ಮಾತ್ರ ಆ ಹಕ್ಕಿ ಕಾಣ್ತಾ ಇಲ್ಲ ಮುಖ ಕಾಣ್ತಾ ಇದೆ ಅಂತಂದ ಪರವಾಗಿಲ್ಲ ಆದರೂ ಸಾಲದು ಹಾಗೆ ಅಂತ ಹೇಳಿಬಿಟ್ಟು ಅರ್ಜುನ ಅಂತಂದರು ಕೂಡಲೇ ಅರ್ಜುನ ಬಂದ ಬಿಲ್ಲನ್ನು ತೆಗೆದುಕೊಂಡ ಆ ಲಕ್ಷ್ಯವನ್ನಕ್ಕೆ ಮನಸ್ಸನ್ನು ಇಟ್ಟು ನೋಡ್ತಾ ಇದ್ದಾನಂತೆ ಗುರುಗಳು ಕೇಳಿದರು ಏನಪ್ಪ ಮರ ಕಾಣ್ತಾ ಇದೆಯೋ ಇಲ್ಲ ಕೊಂಬೆಗಳು ಇಲ್ಲ ಹಕ್ಕಿ ಕಾಣ್ತಾ ಇದೆಯಾ ಇಲ್ಲ ಮತ್ತೆ ಹಕ್ಕಿ ಮುಖ ಕಾಣ್ತಾ ಇದೆಯಾ ಇಲ್ಲ ಗುರುಗಳೇ ಮುಖ ಕಾಣ್ತಾ ಇಲ್ಲ ಕಣ್ಣು ಒಂದೇ ಕಾಣ್ತಾ ಇದೆ ಅಂತಂದ ಅರ್ಜುನ ಹಾಗ ಹೊಡ್ಡಿ ಅಂದರು ಗುರುಗಳು ಹೊಡ್ಡಿ ಅಂದ ಹೊಡೆದೆ ಬಿಟ್ಟ ಅರ್ಜುನ ಆ ಕಣ್ಣು ಕೆಳಗೆ ಬಿತ್ತು ಗುರಿಯನ್ನು ಸಾಧಿಸಿಬಿಟ್ಟ ಲಕ್ಷ್ಯವನ್ನು ಭೇದಿಸಿಬಿಟ್ಟ ಅರ್ಜುನ ಅದನ್ನು ನೋಡಿಬಿಟ್ರು ದ್ರೋಣರಿಗೆ ಸಂತೋಷ ಹೆಚ್ಚಾಗ್ಬಿಡ್ತಂತೆ ಸಂತೋಷಾತಿರೇಕದಿಂದ ಅತ್ಯಂತ ಮೆಚ್ಚುಗೆಯ ಮಾತುಗಳನ್ನು ದ್ರೋಣರು ಹೇಳ್ತಾ ಇದ್ದಾರೆ ಹಿರಿದು ಮೆಚ್ಚಿ ಧನಂಜಯನನು ಹಿರಿದು ಮೆಚ್ಚಿ ಧನಂಜಯನನು ಧನಂಜಯನನಾದರಿಸಿ ಕೊಟ್ಟನು ಸಕಲ ವಿದ್ಯವನು ಕೊಟ್ಟನು ಸಕಲ ವಿದ್ಯವನು ಋತರ ಪ್ರೇಮದಲ್ಲಿ ಸೆಣಸಿದೊಡೆ ಏಕಲವ್ಯಕನ ಸೆಣಸಿದೊಡೆ ಏಕಲವ್ಯಕನ ಬೆರಳ ಕೊಂಡನು ಪಾರ್ಥನನು ಪತಿಕರಿಸಿದನು ತನಗಾದನೆಗಳಿನ ದರದುರದ ಭೀತಿಯನು ಗೆಲಿದನು ನರನ ದೆಸೆಯಿಂದ ಹೊಡೆದೇ ಬಿಟ್ಟ ಅರ್ಜುನ ಬಹು ಸಂತೋಷವಾಗಿಬಿಡ್ತು ದ್ರೋಣರಿಗೆ ಸಂತೋಷದಿಂದ ಆಮೇಲೆ ಆತನಿಗೆ ಪ್ರತ್ಯೇಕವಾಗಬಿಟ್ಟು ಅನೇಕ ವಿದ್ಯೆಗಳನ್ನು ಆ ಶಸ್ತ್ರ ವಿದ್ಯೆಯನ್ನು ಆ ಬಿಲ್ಲಿ ವಿದ್ಯೆಯ ಸಮಸ್ತ ರಹಸ್ಯಗಳನ್ನು ಸಕಲ ರಹಸ್ಯಗಳೆಲ್ಲವನ್ನೂ ಕೂಡ ಅವನಿಗೆ ಬೋಧಿಸಿದ್ದಾರೆ ಮತ್ತು ಕೂಡ ಅತ್ಯಂತ ಪ್ರೇಮದಿಂದ ಅರ್ಜುನ ಹತ್ರ ಹೇಳಿದ್ರಂತೆ ದ್ರೋಣ ನಿನ್ನನ್ನು ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಬಿಲ್ಗಾರ ಮೊದಲನೆಯ ಬಿಲ್ಗಾರ ನಿನ್ನ ಸಮಾನ ಇನ್ನೊಬ್ಬರಿಲ್ಲ ಅಂತ ಮಾಡ್ತೇನೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ಗಾರ ನಿನ್ನನ್ನಾಗಿ ನಿನ್ನನ್ನು ಮಾಡ್ತೇನೆ ಹಾಗೆ ಅಂತೇಳಿ ದ್ರೋಣರು ಅರ್ಜುನನಿಗೆ ಹೇಳಿದರು ಹೀಗೆ ಇರಬೇಕಾದಾಗ ಒಂದು ಸಲ ಅರ್ಜುನ ಮತ್ತು ಪಾಂಡವರೆಲ್ಲ ಬೇಟೆಗೆ ಹೋದರು ಬೇಟೆಗೆ ಹೋದಾಗ ನಾಯಿನೂ ಕರ್ಕೊಂಡು ಹೋದರು ಆ ನಾಯಿ ಬೊಗಳ್ಕೊಂಡು ಹೋಗ್ತಾ ಇತ್ತು ಆ ಸಮಯದಲ್ಲಿ ಒಂದು ಬಾಣ ಮೂರ್ನಾಲ್ಕು ಬಾಣಗಳು ಒಟ್ಟಿಗೆ ಆ ನಾಯಿ ಬಾಯಿಗೆ ಬಂದು ಅದು ಬಾಯಿಗೆ ಬಂದು ಬಿತ್ತು ಅದು ನೋಡ್ತಾರೆ ಅಲ್ಲಿ ಯಾರೂ ಕಾಣ್ತಾ ಇಲ್ಲ ಅಲ್ಲಿ ಯಾರೂ ಇಲ್ಲ ಆದರೆ ಆ ಬಾಣಗಳು ಬಂದು ಬಾಯಿಯಿಂದ ಕಚ್ಕೊಂಡ್ಬಿಟ್ಟಿದೆ ಆ ನಾಲ್ಗೆಗೂ ಕೂಡ ಏನೂ ಆಗಿಲ್ಲ
ಅದಕ್ಕೆ ಬೊಗಳೋಕ್ಕಾಗ್ತಾ ಇಲ್ಲ, ಬಾಯೊಳಗೆ ಒಂದು ಐದಾರು ಬಾಣಗಳು ಹೋಗಿ ನಾಡ್ಕೊಂಡಿದೆ. ಅದನ್ನು ನೋಡಿ ಆಶ್ಚರ್ಯ ಆಗ್ಬಿಡ್ತು, ಯಾರೂ ಕಾಣ್ತಾ ಇಲ್ಲ, ಇದೆಲ್ಲಿಂದ ಬಂತು ಹಾಗೆ ಅಂತಂದಾಗ ಹಾಗೇ ಹುಡ್ಕೊಂಡು ಹೋದರು. ಅಲ್ಲಿ ಒಬ್ಬ ಹುಡುಗ, ಅವನ ಹೆಸರು ಏಕಲವ್ಯ ಅಂತ, ಅವನು ಅಭ್ಯಾಸ ಮಾಡ್ತಾ ಇದ್ದ, ಬಿಲ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಅವನನ್ನು ನೋಡಿಬಿಟ್ಟು ಆಗ ಅರ್ಜುನ ಮಾತಾಡಿಸ್ತಾನೆ, ಏನಪ್ಪ ನಿನ್ನ ಹೆಸರು? ಏಕಲವ್ಯ. ಏನು ಅಬ್ಬ, ಎಂಥ ವಿದ್ಯೆಯನ್ನು ಕಲ್ತಿದ್ಯಪ್ಪ, ನೀನು ಇಲ್ಲಿದೆಯಾ? ಎಲ್ಲೋ ದೂರದಲ್ಲಿ ನಾಯಿ ಬೊಗಳಿದೆ, ಅದಕ್ಕೆ ಬಾಣವನ್ನು ಬಿಟ್ಟುಬಿಟ್ಟಿಯಲ್ಲ, ಇದು ಹೇಗೆ ಸಿದ್ಧಿ ಆಯಿತು ಹಾಗೆ ಅಂತ ಕೇಳ್ದ. ನಮ್ಮ ಗುರುಗಳು ಕಲಿಸಿದ್ರು. ಯಾರು ನಿಮ್ಮ ಗುರುಗಳು? ಇಲ್ಲೇ ಇದ್ದಾರಲ್ಲ ದ್ರೋಣರು, ಅವರ ಪ್ರತಿಮೆಯನ್ನು ಮಾಡಿಬಿಟ್ಟಿದ್ದಾನೆ, ಇವರೇ ಗುರುಗಳು ಅಂತ. ಏಕಲವ್ಯ ಅವನು ಗುರುಗಳ ದ್ರೋಣ ಹತ್ರ ಬಂದು ವಿದ್ಯೆ ಕಲಿಯೋದಕ್ಕೋಸ್ಕರ ಬಂದ. ಆಗ ದ್ರೋಣರು, ನೋಡಪ್ಪ ನಾನು ಇಲ್ಲಿನ ನಿಯಮ ಆಗಿದೆ, ಕ್ಷತ್ರಿಯರಿಗೆ ರಾಜಪುತ್ರರಿಗೆ ಅವರಿಗೆ ಮಾತ್ರ ವಿದ್ಯೆಯನ್ನು ಕಲಿಸಬೇಕು, ಬೇರೆಯವರು ಯಾರಿಗೂ ಕಲಿಸಬಾರದು ಅನ್ನತಕ್ಕಂತಹ ನಿಯಮ. ಅದಕ್ಕೆ ಕಾರಣ ಇನ್ನೇನಿಲ್ಲ, ಯಾವತ್ತೂ ಕೂಡ ಯಾರು ಯೋಧರಾಗಿರ್ತಾರೋ, ಯಾರು ಸೈನಿಕರೋ, ಯಾರು ರಾಜಪುತ್ರರೋ, ಯಾರು ಯುದ್ಧವನ್ನು ಮಾಡ್ತಕ್ಕಂಥವರೋ ದೇಶಕ್ಕೋಸ್ಕರ, ಅವರಿಗೆ ಎಲ್ಲ ವಿದ್ಯೆ ಬರಬೇಕು. ಹೊರಗಿನವರಿಗೆ ಯಾರಿಗೋ ಬಂದುಬಿಟ್ರೆ ಅವನೇ ಇವರ ಮೇಲೆ ಸವಾರಿ ಮಾಡಿಬಿಡ್ಬೋದು, ದೇಶದಲ್ಲಿ ಅರಾಜಕತೆ ಉಂಟಾಗ್ಬಿಡ್ಬೋದು. ಆದ್ದರಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಬಿಲ್ ವಿದ್ಯೆ ರಾಜಕುಮಾರರಿಗೆ, ಅದು ಹೆಚ್ಚಿನ ವಿದ್ಯೆ ಅವರಿಗೆ ದೊರಕಬೇಕು. ಅದಕ್ಕೋಸ್ಕರ ಇಲ್ಲ, ಇಲ್ಲಿ ನಿಯಮ ಆಗಿದೆ, ನಾನು ಕಲಿಸೋ ಹಾಗಿಲ್ಲಪ್ಪ ಹಾಗೆ ಅಂತಂದಾಗ, ಆಗ ಆ ಏಕಲವ್ಯ ದ್ರೋಣರ ಹತ್ತಿರ, ಆಯಿತು ನೀವು ಕಲಿಸದೇ ಇದ್ರೂ ಪರವಾಗಿಲ್ಲ, ಆದರೆ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡ್ಕೊಳ್ಳಿ ಸಾಕು, ನೀವು ನನ್ನನ್ನು ಶಿಷ್ಯ ಅಂತ ಹರಿಸಿಬಿಡಿ, ನಾನು ಹೇಗೋ ಅಭ್ಯಾಸ ಮಾಡ್ತೇನೆ ಹಾಗೆ ಅಂತಂದ. ಆಯ್ತಪ್ಪ ಆಯ್ತಪ್ಪ, ನೀನು ನನ್ನ ಶಿಷ್ಯನಾಗಿ ಹಾಗು, ಒಳ್ಳೆಯದು ಆಗಲಿ, ಒಳ್ಳೆಯದಾಗಲಪ್ಪ ನಿಮಗೆ ಹಾಗೆ ಅಂತ ಹೇಳಿಬಿಟ್ಟು ದ್ರೋಣರು ಅವನನ್ನು ಕಲಿಸಿಕೊಟ್ರು. ಅವನು ಬಂದ, ಒಂದು ದ್ರೋಣರ ಒಂದು ಮಣ್ಣಿನ ಪ್ರತಿಮೆಯನ್ನು ಮಾಡಿ ಅದರ ಪ್ರತಿ ದಿವಸವೂ ಅದಕ್ಕೆ ನಮಸ್ಕಾರ ಮಾಡಿ ಅವನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ದ. ಸಾಮಾನ್ಯವಾಗಿ ಬೇಡರಿಗೆ ಅದು ಸಹಜವಾಗಿಯೇ ಬಂದಿರುತ್ತೆ, ಬಿಲ್ವಿದ್ಯೆ ಸಹಜವಾಗಿಯೇ ಬಂದಿರುತ್ತೆ. ಇವನು ಶ್ರದ್ಧಾಪೂರ್ವಕವಾಗಿ ಗುರುಗಳೇ ಹೇಳ್ಕೊಳ್ತಾ ಇದ್ದಾರೇನೋ, ತಾನು ಕಲಿತಾ ಇದ್ದೀನೇನೋ ಅನ್ನೋ ಹಾಗೆ ಕಲಿತಾ ಏಕಲವ್ಯ. ಈ ಶಬ್ದವೇದಿ, ಈ ವಿದ್ಯೆ ದ್ರೋಣರಿಗೆ ಬರೋಲ್ಲ, ಇವನು ಕಲಿತು ಬಿಟ್ಟಿದ್ದಾರೆ, ಇವನಿಗೆ ಸಿದ್ಧಿಸಿಬಿಟ್ಟಿದೆ ಅದು. ಇದು ನೋಡಿಬಿಟ್ಟು ಮುಖ ಕಪ್ಪಿಟ್ಬಿಡ್ತು ಅರ್ಜುನನಿಗೆ. ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಬಿಲ್ಗಾರನನ್ನಾಗಿ ನಿನ್ನನ್ನು ಮಾಡ್ತೇನೆ ಅಂತ ದ್ರೋಣರು ಹೇಳಿದರು, ಇಲ್ಲಿ ನನಗೆ ತಿಳಿಯದೇ ಇರೋ ರೀತಿಯಲ್ಲಿ ಇವನಿಗೆ ಈ ವಿದ್ಯೆಯನ್ನು ಕಲಿಸಿದ್ದಾರೆ ಅಂತ ಮಾಡ್ಕೊಂಬಿಟ್ಟು ಊರಿಗೆ ಬಂದ. ದ್ರೋಣರ ಸಮೀಪ ಬಂದುಬಿಟ್ಟು, ಆಚಾರ್ಯರೇ, ಗುರುಗಳೇ, ನೀವು ನನ್ನನ್ನು ಅದ್ವಿತೀಯನನ್ನಾಗಿ ಮಾಡ್ತೀನಿ ಅಂತ ಅಂದ್ರಿ, ಆದರೆ ಅಲ್ಲಿ ಕಾಡಿನಲ್ಲಿ ಏಕಲವ್ಯನಿಗೆ ಇನ್ನೂ ಹೆಚ್ಚಿನ ವಿದ್ಯೆಯನ್ನು ನೀವು ಕಲಿಸಿದ್ರಿ ಅಂತೇಳಿ ಎಲ್ಲ ಕಥೆಯನ್ನೆಲ್ಲ ಹೇಳ್ದ. ಆಗ ದ್ರೋಣರು, ಹೌದಾ, ಇಲ್ಲಪ್ಪ ನಾನು ಕಲಿಸಿಲ್ಲಪ್ಪ, ನನಗೇನೆ ಆ ವಿದ್ಯೆ ಬರೋದಿಲ್ಲ, ಅವನು ಹೇಗೆ ಬಂತು ನನಗೆ ಗೊತ್ತಿಲ್ಲ, ಆಯ್ತು ನಾನು ನೋಡ್ತೀನಿ ಹಾಗೆ ಅಂತ ಹೇಳಿಬಿಟ್ಟು ಮತ್ತೆ ಅವರು ಕಾಡಿಗೆ ಹೋದರು. ಏಕಲವ್ಯನನ್ನು ಭೇಟಿ ಮಾಡಿದರು, ಗುರುಗಳು ಬಂದರು ಅಂತೇಳಿ ಅತ್ಯಂತ ಸಂತೋಷದಿಂದ ಅವರಿಗೆ ಅನೇಕ ರೀತಿಯಾಗಿ ಉಪಚಾರವನ್ನು ಮಾಡ್ದ. ಹಣ್ಣು ಹಂಪಲನ್ನು ತಂದು ಕೊಟ್ಟ, ಷೋಡಶೋಪಚಾರ ಪೂಜೆಯನ್ನೇ ಮಾಡ್ದ. ಗುರುಗಳೇ ನಾನು ಧನ್ಯ, ನೀವು ಬಂದಿದ್ದೀರಿ ಹಾಗೆ ಅಂದಾಗ, ಏನಪ್ಪ ಗುರುಗಳೇ ಅಂತ ಹೇಳಪ್ಪ, ನಾನು ನಿನ್ನ ಗುರುನೇನಪ್ಪ, ಹೌದು ನೀನು ನನ್ನ ಶಿಷ್ಯನೇನಪ್ಪ, ಹೌದು ಹಾಗೆ ಅಂತೇಳಿ ಏಕಲವ್ಯ ಅಂದಾಗ, ಗುರುದಕ್ಷಿಣೆ ಕೊಡಬೇಕಲ್ಲಪ್ಪ. ಆಯಿತು ಗುರುಗಳೇ, ಏನು ಬೇಕಾದರೂ ಕೇಳಿ, ನನ್ನ ಪ್ರಾಣವನ್ನು ಬೇಕಾದರೂ ಕೂಡ ಕೇಳಿ ಹಾಗೆ ಅಂತ ಅಂದಾಗ, ಆಗ ದ್ರೋಣರು ಹೇಳಿದರು, ನಿನ್ನ ಬಲಗೈನ ಹೆಬ್ಬರಳನ್ನು ಕೊಟ್ಟುಬಿಡಪ್ಪ ಹಾಗೆ ಅಂತ ಎಂದುಬಿಟ್ರು. ಅಂದರೆ ದ್ರೋಣರಿಗೂ ಕೂಡ ಸಂಕಟ ಆಗಿದೆ, ಆದರೆ ಮಾತು ಕೊಟ್ಟು ಬಿಟ್ಟಿದ್ದಾರೆ ಅರ್ಜುನನಿಗೆ. ಆ ಕಾರಣಕ್ಕೋಸ್ಕರ ಆ ಏಕಲವ್ಯನ ಹೆಬ್ಬರಳನ್ನು ಕೇಳಿದರು. ಏಕಲವ್ಯ ಒಂದು ಕ್ಷಣ ತಡ ಮಾಡಲಿಲ್ಲ, ತನ್ನಿಂದ ಸೊಂಟದಿಂದ ಕಿರುಗತ್ತಿಯನ್ನು ತೆಗೆದುಕೊಂಡ, ತನ್ನ ಬಲಗೈನ ಹೆಬ್ಬರಳನ್ನು ಕೊಯ್ದು ಬಿಟ್ಟು ಅದನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದನಂತೆ. ಇಲ್ಲಿ ಒಂದು ಸಾಲಲ್ಲಿ ಏಕಲವ್ಯನ ಸಣಿಸಿದರು, ಅವನನ್ನು ಇದು ಮಾಡಿದರು ಅಂತ ಬಂದುಬಿಟ್ಟಿದ್ದಾನೆ ಕುಮಾರವ್ಯಾಸ. ನಮ್ಮ ಮಹಾಕವಿ ಕುವೆಂಪು ಅವರು ಬೆರಳಿಗೆ ಕೊರಳು ಅಂತೇಳಿ ಒಂದು ನಾಟಕವನ್ನೇ ಇದರ ಬಗ್ಗೆ ರಚನೆ ಮಾಡಿದ್ದಾರೆ. ಈ ರೀತಿಯಾಗಿ ಏಕಲವ್ಯಕನ್ನು ಆ ಹೆಬ್ಬರಳನ್ನು
ಗುರುದಕ್ಷಿಣೆಯಾಗಿ ಪಡೆದ್ರು. ಹೆಬ್ಬರಲೇ ಹೋದ ಮೇಲೆ ಅವನ ಆ ಒಂದು ಶಕ್ತಿ ಕುಂಠಿತವಾಗ್ಬಿಡುತ್ತೆ, ಅರ್ಧ ಆಗಿಬಿಡ್ತು. ಏಕಲವ್ಯನ ಆ ಸಾಮರ್ಥ್ಯ, ಬಿಲ್ಲು ವಿದ್ಯೆಯ ಸಾಮರ್ಥ್ಯ ಅರ್ಧ ಆಗಿಬಿಡ್ತು. ಆಮೇಲೆ ದ್ರೋಣರು ಬಂದರು ಅರ್ಜುನ ಹತ್ರ, ನೋಡಪ್ಪ ಆಯ್ತಪ್ಪ ನೀನೇ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ಗಾರ್ನಲ್ಲಿ ಎರಡನೆಯವನು ಅಂದರು. ಅರ್ಜುನಿಗೆ ಆಶ್ಚರ್ಯ ಆಗ್ಬಿಡ್ತು, ಏನಪ್ಪ ದ್ವಿತೀಯ ನಾನು ಮಾಡ್ತೀನಿ ಎಂದಿದ್ರು, ಈಗ ಎರಡನೆಯವನು ಅಂತ ಹೇಳ್ತಾ ಇದ್ದಾರ ಅಂದೆ. ಏನು ಗುರುಗಳೇ ಮತ್ತೆ ಎರಡನೆಯವನೇ ಹಾಗೆ ಅಂತ ಕೇಳಿದೆ ಅರ್ಜುನ. ಇಲ್ಲಪ್ಪ ನೀನು ಎರಡನೆಯವನು, ಮೊದಲನೇವನು ಯಾರು? ಆ ಅಚ್ಯುತ ಸೆಣಸು ಸೇರದ ದೇವ. ಅವನು ಪ್ರಪಂಚದಲ್ಲಿ ಯಾರು ಅಹಂಕಾರ ಮಾಡ್ತಾರೋ ಆತನ ಮುಂದೆ ಸೆಣಸ್ತಾರೋ ಅದನ್ನು ಎಂದೂ ಕೂಡ ಸಹಿಸೋಲ್ಲ. ಆ ಅಂತಹ ಪರಮಾತ್ಮ ಅವನು ಎಲ್ಲಕ್ಕಿಂತ ಓ ಭಗವಂತನೇ, ನಾನು ಭಗವಂತನನ್ನು ಮೀರ್ತೀನಿ ಅನ್ನತಕ್ಕಂತಹ ದುರಹಂಕಾರ ನನಗಿಲ್ಲ ಹಾಗೇ ಅಂತೇಳಿ ಅರ್ಜುನ ಹೇಳ್ತಾನೆ. ಈ ರೀತಿಯಾಗಿ ಪತಿ ಕರೆಸಿದರು. ಜೊತೆ ಇನ್ನೊಂದು ಪರೀಕ್ಷೆ ಇಟ್ಟರಂತೆ ದ್ರೋಣರು, ನಾನು ನದಿ ದಂಡೆಗೆ ಹೋಗ್ತೇನೆ ಅಲ್ಲೇ ನಿಮಗೆ ಅಭ್ಯಾಸ ಮಾಡಿಸ್ತೇನೆ ಅಂತ ನದಿ ದಂಡೆಗೆ ಕರ್ಕೊಂಡು ಹೋಗಿದ್ದಾರೆ. ಸ್ನಾನಕ್ಕೆ ಹಿಡಿದಿದ್ದಾರೆ, ಒಂದು ಮೊಸಳೆ ಹಿಡಿದುಬಿಡ್ತು ದ್ರೋಣರನ್ನು. ಮೊಸಳೆ ಹಿಡಿಯೋಣ, ದ್ರೋಣರಿಗೆ ಅದನ್ನು ನಿವಾರಣೆ ಮಾಡಿಕೊಳ್ಳೋ ಸಾಮರ್ಥ್ಯ ಇತ್ತು, ಎಲ್ಲ ಶಿಷ್ಯರಲ್ಲಿ ಇದ್ರಲ್ಲ. ಆಗಲಿ ಇನ್ನೊಂದು ಪರೀಕ್ಷೆ ಮಾಡೋಣ ಅರ್ಜುನನ್ನು ಅಂತ ಹೇಳಿಬಿಟ್ಟು ಅವರು ನೋಡಿ ಮೊಸಳೆ ಹಿಡಿದು ಎಳೀತಾ ಇದೆ, ನನ್ನನ್ನು ರಕ್ಷಣೆ ಮಾಡಿ, ನಿಮ್ಮ ಗುರುಗಳನ್ನು ಕಾಪಾಡಿ ಹಾಗೆ ಅಂದರು. ಎಲ್ಲ ದಡಬಡ ದಡಬಡ ಬೆಲ್ಲನ್ನು ತಗೊಂಡ್ರು, ಬಾಣ ಹೂಡಿ ಬಿಡಬೇಕು ಅಂತ ಹೋಗ್ತಾ ಇದ್ದಾರೆ. ಗಾಬರಿ ಆಗ್ಬಿಡ್ತು ಎಲ್ರಿಗೂ. ಬೇರೆ ಶಿಷ್ಯರಿಗೆ ಈಗ ಬಾಣ ಬಿಟ್ಟರೆ ಅದು ಆ ಮೊಸಳೆಗೆ ಬಿಡುತ್ತೋ ಗುರುಗಳಿಗೆ ಬಿಡುತ್ತೋ, ಗುರುಗಳಿಗೆ ಬಿಟ್ಟರೆ ಗುರುಗಳೇ ಹೋಗ್ಬಿಡ್ತಾರೆ, ಏನು ಮಾಡೋದು ಅಂತ ಯಾರಿಗೂ ಹೊಡೆಯೋಕ್ಕೆ ಧೈರ್ಯ ಆಗಲಿಲ್ಲ. ಆಗ ಅರ್ಜುನ ನೋಡಿ ಲೋಕ ಈ ಕವೀರನಲ್ಲ ಪಾರ್ಥನು, ಆ ಪಾರ್ಥ ಹೊಡೆದಂತೆ ಬಾಣವನ ಏನಾಯಿತೋ ಸೀಳು ಹೋಯಿತು, ಮೊಸಳೆ ಸೀಳು ಹೋಯಿತು. ದ್ರೋಣರು ಪಾರಾಗಿ ಬಂದುಬಿಟ್ರಂತೆ, ಒಪ್ಪಿಕೊಂಡು ಬಿಟ್ರಂತೆ. ಆ ಅರ್ಜುನನ್ನು ಒಪ್ಪಿಕೊಂಡು ಬಿಟ್ಟು ಆತನಿಗೆ ಆ ಅಸ್ತ್ರವಿದ್ಯೆಯ ಪರಮ ಸಿದ್ಧಾಂತವನ್ನು ಬೋಧಿಸಿದರು. ಇರಲಿರಲು ಪಲು ಗುಣನ ನೆಕ್ಕಟಿಗರೆದು ಶಸ್ತ್ರಾಸ್ತ್ರ ಪ್ರಪಂಚದ ಪರಮ ಸಿದ್ಧಾಂತವನ್ನು ಕಲಿಸಿ ಮಹಾಸ್ತ್ರ ಸಂಗತಿಯ ಮಹಾಸ್ತ್ರ ಸಂಗತಿಯ ಕರುಣಿಸಿದನು. ಆಗ್ನೇಯ ಪೌರಂದರ ಮಹಾವಾಯವ್ಯ ವಾರುಣಹರಸಕ ಬ್ರಹ್ಮಾಸ್ತ್ರ ಸೌರೋರಗ ನಗಾದಿಗಣ. ಈ ರೀತಿ ಇರಬೇಕಾದ್ರೆ ಅರ್ಜುನನ ಒಬ್ಬನನ್ನೇ ಕರೆದು ಬಿಟ್ಟು ಅರ್ಜುನ ಒಬ್ಬನಿಗೆ ಕೂಡ ಅವನಿಗೆ ಮಾತ್ರವಾಗಿ ವಿಶೇಷವಾಗಿ ಕಲಿಸಿದರು ಅಸ್ತ್ರವಿದ್ಯೆಯ ಆ ಬಿಲ್ಲು ವಿದ್ಯೆಯ ಪರಮ ಸಿದ್ಧಾಂತವನ್ನ, ಇನ್ನೊಂದಿಲ್ಲ ಅಂತ, ಅದರ ಮುಂದೆ ಇಲ್ಲ, ಅದರ ಪೂರ್ಣ ರಹಸ್ಯವನ್ನ ಎಲ್ಲವನ್ನೂ ಕೂಡ ಅರ್ಜುನನಿಗೆ ಬೋಧಿಸಿದಂತೆ. ಅಶ್ವತ್ಥಾಮನಿಗೆ ಹೇಳಿಕೊಟ್ಟಿಲ್ಲ, ಸ್ವಂತ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮನಿಗೆ ಹೇಳಿಕೊಟ್ಟಿಲ್ಲ, ಆದರೆ ಅರ್ಜುನನಿಗೆ ಸಮಸ್ತ ವಿದ್ಯೆಯನ್ನು ಕೂಡ, ಶಸ್ತ್ರವಿದ್ಯೆ ಎಲ್ಲವನ್ನೂ ಕೂಡ ಕಲಿಸಿದ್ರು. ಬರೀ ಅಷ್ಟೇ ಅಲ್ಲ, ಬರೇ ಬಿಲ್ ಬಿಡೋದು ಅಷ್ಟೇ ಅಲ್ಲ, ಮಂತ್ರಾಸ್ತ್ರಗಳನ್ನು ಎಲ್ಲ ಮಂತ್ರಾಸ್ತ್ರಗಳನ್ನು ಕೂಡ ಹೇಳ್ಕೊಟ್ರಂತೆ, ಹೇಳ್ತಾ ಇದ್ದಾರಂತೆ. ಮಂತ್ರಾಸ್ತ್ರಗಳು ಆಗ್ನೇಯಾಸ್ತ್ರ ಮತ್ತು ವಾರುಣಾಸ್ತ್ರ, ಪೌರಂಧರ ಅಂದರೆ ಇಂದ್ರಾಸ್ತ್ರ ಆಶ್ರಮವನ್ನು ಕಲಿಸಿದ್ರು, ಮತ್ತು ವಾರುಣಾಸ್ತ್ರ ವರುಣಾಸ್ತ್ರ ಮತ್ತು ಕೂಡ ಆ ಕುಬೇರಾಸ್ತ್ರ ಕುಬೇರನ ಅಸ್ತ್ರ, ಈ ರೀತಿ ಬ್ರಹ್ಮಾಸ್ತ್ರ ಜೊತೆಗೆ ಬ್ರಹ್ಮಾಸ್ತ್ರವನ್ನು ಕೂಡ ಹೇಳ್ಕೊಟ್ಟು ಬಿಟ್ಟಿದ್ದಾರೆ. ಸೌರಾಸ್ತ್ರ ಉರುಗಾಸ್ತ್ರ ಸರ್ಪಾಸ್ತ್ರ, ಈ ರೀತಿಯಾಗಿ ಎಲ್ಲ ಮಂತ್ರಾಸ್ತ್ರಗಳೆಲ್ಲವನ್ನೂ ಕೂಡ ಅವನಿಗೆ ಬೋಧಿಸಿಬಿಟ್ಟಿದ್ದಾರಂತೆ. ಅವನನ್ನು ಅದ್ವಿತೀಯನನ್ನಾಗಿ ಮಾಡಿಬಿಟ್ಟಿರು, ಮೂರು ಲೋಕದ ಗಂಡು ಅಂತ ಹೇಳಿಬಿಟ್ಟು ಅರ್ಜುನನನ್ನು ಮಾಡಿಬಿಟ್ಟಿದ್ದಾರೆ ಆ ದ್ರೋಣರು. ಹೀಗೆ ಎಲ್ಲ ವಿದ್ಯೆ ಎಲ್ಲ ಆಯಿತು, ವಿದ್ಯೆಯಲ್ಲಿ ಎಲ್ಲರೂ ಪರಿಪೂರ್ಣರಾಗಿದ್ದಾರೆ, ಎಲ್ಲ ಕಲ್ತಿದ್ದಾರೆ, ಸಮಸ್ತ ವಿದ್ಯೆಯನ್ನು ಕೂಡ ದ್ರೋಣರು ಹೇಳಿಕೊಟ್ಟಿದ್ದಾರೆ. ಆಮೇಲೆ ಒಂದು ದಿವಸ ದ್ರೋಣರು ರಾಜಸಭೆಗೆ ಬಂದಿದ್ದಾರೆ, ವಡ್ಡೋಲಗಕ್ಕೆ ಬಂದಿದ್ದಾರೆ. ಒಂದು ದಿನ ವಡ್ಡೋಲಗಕ್ಕೆ ಗುರು ಬಂದು ಮನ್ನಿಸಿಕೊಂಡು
ನಸುನಗುತೆಂದನಾದೃತ ರಾಷ್ಟ್ರ ಗಂಗಾಸೂನು ವಿದುರರಿಗೆ ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದೆನು ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದೆನು ಅಭಿವಂದನೀಯರೋ ನಿಂದ್ಯರೋ ನೀವು ನೋಡಬೇಕೆಂದ ಒಂದು ದಿವಸ ರಾಜಸಭೆಗೆ ಬಂದಿದ್ದಾರೆ ದ್ರೋಣಾಚಾರ್ಯರು. ಬಂದು ಬಿಟ್ಟು ಅಲ್ಲಿ ಧೃತರಾಷ್ಟ್ರ ಮಹಾರಾಜ, ಭೀಷ್ಮರು, ವಿದುರ ಎಲ್ಲ ಇದ್ದಾರೆ. ಅವರ ಮುಂದೆ ಹೇಳ್ತಾ ಇದ್ದಾರಂತೆ ಗುರುಗಳು, ಹೇಳ್ತಾ ಇದ್ದಾರೆ ಸ್ವಾಮಿ, ಹೇಳ್ತಾ ಇದ್ದಾರೆ ಮಹಾರಾಜ, ನಿಮ್ಮ ಎಲ್ಲ ಮಕ್ಕಳಿಗೆ, ಅರಸು ಮಕ್ಕಳಿಗೆ ಎಲ್ಲ ವಿದ್ಯೆಯನ್ನು ಕೂಡ ಪರಿಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ, ನಿಷ್ಕಲ್ಮಶವಾಗಿ ಹೇಳಿಕೊಟ್ಟಿದ್ದೇನೆ. ಅವರೆಲ್ಲರೂ ಕೂಡ ಇದರಲ್ಲಿ ಪಾರಂಗತರಾಗಿದ್ದಾರೆ. ನಿಮಗೆ ನಂಬಿಕೆ ಬರಬೇಕಲ್ಲ, ನಾವೇನೋ ಹೇಳಿಬಿಟ್ವಿ, ನೀವು ನನಗೆ ಬೇಕಾದಷ್ಟು ಧನಕನಕಗಳನ್ನು ಕೊಟ್ರಿ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ, ಮನೆಯನ್ನೇ ಅರಮನೆಯನ್ನೇ ಕೊಟ್ಟಿದ್ದೀರಿ, ಬೇಕಾದಷ್ಟು ಉಪಚಾರ ಮಾಡಿದ್ದೀರಿ, ಆದರೆ ನಾನು ನಿಮ್ಮ ಮಕ್ಕಳಿಗೆ ಕಲಿಸಿರ್ತಕ್ಕಂತಹ ವಿದ್ಯೆ ಸಾರ್ಥಕವಾಗಿದೆಯೇ ಇಲ್ಲವೇ ಅದನ್ನು ನೀವು ಪರೀಕ್ಷೆ ಮಾಡಬೇಕಲ್ಲ. ನೀವು ಮಾಡಿ ಒಂದು ಸ್ಪರ್ಧೆಯನ್ನು ಮಾಡೋಣ, ಒಂದು ಶಸ್ತ್ರಗಳ ಸ್ಪರ್ಧೆಯನ್ನು ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಮಕ್ಕಳೆಲ್ಲರೂ ಕೂಡ ಪರಿಪೂರ್ಣರಾಗಿದ್ದಾರೋ ಅಥವಾ ಇಲ್ಲವೋ, ನಿಂದ್ಯರೋ ಅಭಿವಂದನೀಯರೋ ಅಂತ, ಅವರು ಅದರಲ್ಲಿ ಪಾರಂಗತರಾಗಿದ್ದಾರೋ ಅಥವಾ ಇಲ್ಲವೋ ಅದನ್ನು ನೀವು ಪರೀಕ್ಷೆ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ದ್ರೋಣರು ಹೇಳ್ತಾ ಇದ್ದಾರಂತೆ, ಪರೀಕ್ಷೆ ಮಾಡಿ. ಯಾವ್ಯಾವುದರಲ್ಲಿ? ಬೇರೆ ಬಿಲ್ಲು ವಿದ್ಯೆಯಲ್ಲ, ಎಲ್ಲ ವಿದ್ಯೆಗಳನ್ನು ಕೂಡ ಪರೀಕ್ಷೆ ಮಾಡಿ. ಸಕಲ ಶಸ್ತ್ರಾಸ್ತ್ರದಲ್ಲಿ ಗಜಗಯನಿಕರ ದೇರಾಟದಲ್ಲಿ ಲೋಕ ಪ್ರಕಟ ಮಾರ್ಗೀಕೃತ ಚತುರ್ದಶ ವಿಮಲ ವಿದ್ಯದಲ್ಲಿ ಸಕಲ ಲಕ್ಷಣ ಗಣಿತ ಗಾರುಡ ವಿಕಟ ಭರತಾದ್ಯಖಿಲ ಕಳೆಯಲಿ ವಿಕಳರೋ ಸಂಪೂರ್ಣರೋ ನೀವು ನೋಡಬೇಕೆಂದ ನೋಡಿ ಎಂತಹ ಆತ್ಮವಿಶ್ವಾಸ ದ್ರೋಣರಿಗೆ ಹೇಳ್ತಾ ಇದ್ದಾರಂತೆ. ಪರೀಕ್ಷೆ ಮಾಡಿ ನೀವು, ನೂರಕ್ಕೆ ನೂರು, ಒನ್ ನಂಬರ್ ಕಮ್ಮಿ ಇಲ್ಲ, ಒನ್ ನಂಬರ್ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಅಂಕೆಯನ್ನು ಕೂಡ ಕಡಿಮೆ ಬರೋದಿಲ್ಲ, ಅಷ್ಟು ಪರಿಪೂರ್ಣರಾಗಿದ್ದಾರೆ. ಪರೀಕ್ಷೆ ಮಾಡಿ ನೋಡಿ ಯಾವ್ಯಾವುದರಲ್ಲಿ. ಸಕಲ ಶಸ್ತ್ರಾಸ್ತ್ರಗಳಲ್ಲಿ, ಶಸ್ತ್ರಾಸ್ತ್ರಗಳು ಅಂತಂದ್ರೆ ಬೇರೆ ಬಿಲ್ಲಲ್ಲ, ಕತ್ತಿ ಯುದ್ಧ ಆಗ್ಬೋದು, ಗದಾ ಯುದ್ಧ ಆಗ್ಬೋದು, ಗುರಾಣಿಯನ್ನು ಹಿಡ್ಕೊಳ್ಳೋ ರೀತಿ ಇರ್ಬೋದು, ಅದೇ ರೀತಿ ಮುಸಲಾ ಯುದ್ಧ ಇರ್ಬೋದು, ಹಲಾಯುಧ ಇರ್ಬೋದು, ಚಕ್ರ ಇರ್ಬೋದು, ಮುಸಂಡಿ ಇರ್ಬೋದು, ಈ ರೀತಿ ನಾನಾ ಶಸ್ತ್ರಾಸ್ತ್ರಗಳಲ್ಲಿ ಪರೀಕ್ಷೆ ಮಾಡಿ. ಮತ್ತು ಕೂಡ ಆನೆ, ಆನೆ ಗಜ, ಗಜವಿದ್ಯೆಯಲ್ಲಿ, ಅಶ್ವವಿದ್ಯೆಯಲ್ಲಿ ಅದರಲ್ಲಿ ಪರೀಕ್ಷೆ ಮಾಡಿ. ಬೇರೆ ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲ, ಶಾಸ್ತ್ರ ಅದರಲ್ಲೂ ಕೂಡ ಪರಿಣಿತರನ್ನಾಗಿ ಮಾಡಿದ್ದೇನೆ ಅಂತ. ಹದಿನಾಲ್ಕು ವಿದ್ಯೆಗಳಲ್ಲೂ ಕೂಡ, ನಾಲ್ಕು ವೇದಗಳು, ಆರು ವೇದಾಂಗಗಳು, ಮೀಮಾಂಸ, ಪುರಾಣ, ನ್ಯಾಯ, ಧರ್ಮ, ಇದೇನಿದೆ ಈ ಹದಿನಾಲ್ಕು ವಿದ್ಯೆಗಳಲ್ಲಿ ಪರೀಕ್ಷೆ ಮಾಡಬೇಕಾದರೆ, ಅಷ್ಟೇ ಅಲ್ಲ ಅರವತ್ನಾಲ್ಕು ಕಲೆಗಳನ್ನು ಕೂಡ ಅಭ್ಯಾಸ ಮಾಡಿಸಿದ್ದೀನಿ ಅಂತ. ಅರವತ್ನಾಲ್ಕು ಕಲೆಗಳಿದೆಯಂತೆ. ಆ ಕಲೆ ಅದರಲ್ಲಿ ನಮ್ಮ ಸಂಗೀತ, ನೃತ್ಯ, ಆಮೇಲೆ ಇಂದ್ರಜಾಲ ಮುಂತಾದ ಅನೇಕ ವಿದ್ಯೆಗಳೆಲ್ಲ ಸೇರುತ್ತೆ ಅರವತ್ನಾಲ್ಕು ಕಲೆ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಗಮಕ ಕಲೆಯೂ ಇದೆ. ಗಮಕ ಕಲೆ ಅಂತಿಲ್ಲ, ಅದರಲ್ಲಿ ಪುಸ್ತಕ ವಾಚನ ಅಂತ ಇದೆ. ಆ ಅರವತ್ನಾಲ್ಕು ಕಲೆಗಳಲ್ಲಿ ಪುಸ್ತಕ ವಾಚನ ಅದು ಗಮಕ ಕಲೆ ಅಂತೇಳಿ ವಿದ್ವಾಂಸರೆಲ್ಲರೂ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಈ ಅರವತ್ನಾಲ್ಕು ಕಲೆಗಳಲ್ಲಿ ಅವರನ್ನು ಪರೀಕ್ಷೆ ಮಾಡಿ ಹಾಗೇ ಅಂತ ಹೇಳಿಬಿಟ್ಟು ಅತ್ಯಂತ ಆತ್ಮವಿಶ್ವಾಸದಿಂದ ನೀವು ಪರೀಕ್ಷೆ ಮಾಡಿ ನೋಡಿ, ಅವರೆಲ್ಲ ಉತ್ತೀರ್ಣರಾಗಿದ್ದಾರೋ ಇಲ್ವೋ ಅನ್ನತಕ್ಕಂಥದ್ದು ನಿಮಗೆ ವೇದ್ಯವಾಗತ್ತೆ ಅಂತ ಹೇಳೋಣ. ಬಹಳ ಸಂತೋಷವಾಗಿಬಿಡ್ತು.
ಭೀಷ್ಮರಿಗೆ ಬಹಳ ಸಂತೋಷವಾಗಿಬಿಟ್ಟು ಭೀಷ್ಮರು ಹೇಳ್ತಾ ಇದ್ದಾರಂತೆ, ಒಳ್ಳೆ ಮಾತನ್ನ ಆಡಿದಿರಿ, ಲೇಸ ನೆಂದಿರಿ,